ಕೈಲಾಶ್ ನ್ಯೂಸ್ ಮೊಬೈಲ್ ಸರ್ಪಿಸುವ ಲಕ್ಷ್ಮತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೆಕ್ಸ್ಟ್ ಅದೃಷ್ಟದ ಸಂಖ್ಯೆ ಯಾರಿಗೆ ಯಾರಿಗೆ ಹೋಗುತ್ತೆ ಕಾಲ್ ಅಂತ ನೋಡೋಣ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಹಲೋ ಮೇಡಮ್. ಅಂತರ್ ಅಂತರ್ ಎಲ್ಲಿಂದ? ಶ್ರೀರಂಗಪಟ್ಟಣದಿಂದ. ಫುಲ್ ವಾಲ್ಯೂಮ್ ಅಲ್ಲಿ ಮಾತಾಡ್ತಿದ್ದೀರಿ, ಫುಲ್ ವಂಡರ್ಫುಲ್, ಫುಲ್ ಎಕ್ಸೈಟ್ ಆದಂಗಿದೆ. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ದಿನ ಟ್ರೈ ಮಾಡ್ತಾ ಇದ್ದೆ. ತುಂಬಾ ದಿನ ಟ್ರೈ ಮಾಡ್ತಾ ಇದ್ರಿ? ಓ ವಂಡರ್ಫುಲ್. ಹೌದು ಮೇಡಮ್. ಹೇಗೆ ರೆಡಿ ಆಗಿದ್ದೀರಿ ನೀವು? ಪರವಾಗಿಲ್ಲ, ಸುಮಾರಾಗಿ ಇದೀನಿ. ಬೆಟರ್ ಲಕ್ ಮೇಲ್ ಡಿಪೆಂಡ್ ಅಲ್ವಾ? ಹೌದು. ಓಕೆ, ಒಂದ್ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಟ್ರೆ ಸಾಕು ಅಂತ ಸರ್, ನಿಮ್ಮ ಲಕ್ ನಿಮ್ಗೆ ಕೈ ಗೂಡುತ್ತೆ ಅಂತಾನೆ ಹೇಳ್ತೀನಿ. ಓಕೆ ಆಗಿದ್ರೆ ಮೊದಲನೇ ಪ್ರಶ್ನೆ ಕೇಳಕ್ ರೆಡಿನಾ? ಹೌದು ಮೇಡಮ್. ಓಕೆ ಅನ್ಸರ್, ನಿಮ್ಮ ಮೊದಲ ಪ್ರಶ್ನೆ, ಉದ್ಯೋಗ ಖಾತ್ರಿ ಯೋಜನೆ ಯಾರದ್ದು? ಆಯ್ಕೆಗಳು ಎ ಕೇಂದ್ರ ಸರ್ಕಾರ, ಬಿ ರಾಜ್ಯ ಸರ್ಕಾರ, ಸಿ ಕೇಂದ್ರ ಮತ್ತು ರಾಜ್ಯ, ಡಿ ಯಾವುದೂ ಅಲ್ಲ. ನಿಮ್ಮ ಸಮಯ ಈಗ ಶುರು ಅನ್ಸರ್. ಉದ್ಯೋಗ ಖಾತ್ರಿ ಯೋಜನೆ ಯಾರದ್ದು ಏನನ್ಸುತ್ತೆ? ಉದ್ಯೋಗ ಖಾತ್ರಿ ಯೋಜನೆ ಕೇಂದ್ರ ಸರ್ಕಾರ ಮೇಡಮ್. ಕೇಂದ್ರ ಸರ್ಕಾರ ಎ. ಹೌದಾ? ಹೌದು ಮೇಡಮ್. ಪಕ್ಕನಾ? ಪಕ್ಕಾ ಮೇಡಮ್. ಅಂದಾಜು ಗುಂಡೋಡಿ ತರದ ಪಕ್ಕನಾ? ಸ್ವಲ್ಪ ತಿಳ್ಕೊಂಡಿದ್ದೆ, ನೋಡ್ತಾ ಇರ್ತೀನಿ ಅವಾಗ. ನಾನು ತುಂಬಾ ನ್ಯೂಸ್ ಚಾನಲ್ ನೋಡ್ತೀನಿ, ಕೇಂದ್ರ ಸರ್ಕಾರನೇ ಇರಬೇಕು. ನಿಮ್ಮ ಸಮಯ ಕೂಡ ಮುಗಿದಿದೆ ಅಂತ ಸರ್. ನೀವು ಹೇಳಿದಂತ ಉತ್ತರ ಎ ಕೇಂದ್ರ ಸರ್ಕಾರ. ನಿಮ್ಮ ಉತ್ತರ, ನಿಮ್ಮ ಉತ್ತರ ಸರಿಯಾಗಿದೆ. ವಂಡರ್ಫುಲ್. ನೀವು ಓದಿದಂತ ಪೇಪರ್, ನೋಡಿದಂತ ಟಿವಿ ಎಲ್ಲ ನಿಮ್ಗೆ ಸಹಾಯಕ್ಕೆ ಬಂತಲ್ವಾ? ಹೌದು ಮೇಡಮ್. ಅನ್ಸರ್ ಏನ್ ಮಾಡ್ಕೊಂಡಿದ್ದೀರಿ? ಮೇಡಮ್ ನಂದು ಮೊಬೈಲ್ ಶಾಪ್ ಇದೆ. ಮೊಬೈಲ್ ಶಾಪ್ ಇದೆ? ಓ ಓಕೆ. ಹೌದು ಮೇಡಮ್. ವಂಡರ್ಫುಲ್ ಆನ್ಸರ್ ಆಗಿದ್ರೆ ಎರಡನೇ ಪ್ರಶ್ನೆಗೆ ರೆಡಿನಾ? ಹೌದು ಮೇಡಮ್, ರೆಡಿ ಮೇಡಮ್. ಓಕೆ ಆನ್ಸರ್. ನಿಮ್ಮ ಎರಡನೇ ಪ್ರಶ್ನೆ, ಕನ್ನಡ ಚಿತ್ರರಂಗದಲ್ಲಿ ಅಣ್ಣಾವ್ರು ಅಂದ್ರೆ ಯಾರು? ಆಯ್ಕೆಗಳು ಎ ವಿಷ್ಣುವರ್ಧನ್, ಬಿ ದೊಡ್ಡಣ್ಣ, ಸಿ ರಾಜ್ಕುಮಾರ್, ಡಿ ಶಿವರಾಜ್ ಕುಮಾರ್. ನಿಮ್ಮ ಸಮಯ ಶುರು ಆನ್ಸರ್. ಏನನ್ಸುತ್ತೆ? ರಾಜ್ಕುಮಾರ್, ಶಿವರಾಜ್ ಕುಮಾರ್ ಅಲ್ಲಿ ಕನ್ಫ್ಯೂಸ್. ಅಣ್ಣ ಶಿವಣ್ಣ ಅಂತಾರೆ, ಶಿವಣ್ಣ ಶಿವರಾಜ್ ಕುಮಾರ್. ಅದೇ ಕನ್ನಡ ಚಿತ್ರರಂಗದಲ್ಲಿ ಅಣ್ಣ ಅವರು ಅಂದ್ರೆ ಯಾರು? ರಾಜ್ಕುಮಾರ್ ಮೇಡಮ್. ಪಕ್ಕನಾ? ಹೌದು ಮೇಡಮ್. ಕನ್ನಡ ಫಿಲ್ಮ್ಸ್ ಎಲ್ಲ ನೋಡ್ತಿರ್ತಿರ್ತಾನೆ? ಹೌದು ಮೇಡಮ್, ನೋಡ್ತಿರ್ತೀನಿ ನಾನು. ವಂಡರ್ಫುಲ್. ನಿಮ್ಮ ಸಮಯ ಕೂಡ ಮುಗಿತಾ ಇದೆ. ನೀವು ಹೇಳಿದಂತ ಉತ್ತರ ಸಿ ರಾಜ್ಕುಮಾರ್. ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಬಟ್ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಹೋಗ್ತಾ ಇದ್ರಿ. ಹೀಗೆ ನೀವು ಹೇಳ್ತಾ ಹೋದ್ರೆ, ಉತ್ತರವನ್ನ ಕರೆಕ್ಟ್ ಆಗಿ ಕೊಡ್ತಾ ಹೋದ್ರೆ, ನಾಲ್ಕು ಪ್ರಶ್ನೆಗಳ ನಂತರ ಬಂಪರ್ ಪ್ರಶ್ನೆ ಅಂತ ಬರುತ್ತೆ, ಅಂದ್ರೆ ಡಬಲ್ ಆಗ್ತಾ ಹೋಗುತ್ತೆ ಅಮೌಂಟ್. ಕೇರ್ಫುಲ್ ಆಗಿ ಉತ್ತರವನ್ನ ಕೊಡ್ಬೇಕು. ವಂಡರ್ಫುಲ್ ಆನ್ಸರ್. ನಿಮ್ಮ ಮೂರನೇ ಪ್ರಶ್ನೆ ಕೇಳ್ಕೊಳ್ಳಿ. ಇತ್ತೀಚೆಗೆ ರೇವ್ ಪಾರ್ಟಿ ನಡೀತು, ಅದ್ ನಡೆದಿದ್ದು ಎಲ್ಲಿ? ಎ ಮಂಗಳೂರು, ಬಿ ಉಡುಪಿ, ಸಿ ಕಾರವಾರ, ಡಿ ಕನಕಪುರ. ನಿಮ್ಮ ಸಮಯ ಈಗ ಶುರು. ಉಡುಪಿ. ಉಡುಪಿ ಮೇಡಮ್. ಇದು ಪಕ್ಕನಾ? ಪಕ್ಕಾ ಮೇಡಮ್. ತುಂಬಾ ಇಶ್ಯೂ ಆಗಿತ್ತು, ನೋಡ್ತಾ ಇದ್ದೆ ಅದು ಎಲ್ಲ ನ್ಯೂಸ್ ಅಲ್ಲಿ. ನಾನು ನ್ಯೂಸ್ ಅಲ್ಲಿ ನೋಡಿದಿರಿ? ಹೌದು ಮೇಡಮ್. ಉಡುಪಿ. ಉಡುಪಿ. ಹೌದು ಮೇಡಮ್. ಪಕ್ಕಾ? 100% ಕಾನ್ಫಿಡೆಂಟ್? ಹೌದು ಮೇಡಮ್. ಹೌದು ಮೇಡಮ್. ಓಕೆ, ಹಾಗಿದ್ರೆ ನಿಮ್ಮ ಉತ್ತರ ಸರಿನೋ ತಪ್ಪೋ ನೋಡೇ ಬಿಡೋಣವಾ? ಹೌದು ಮೇಡಮ್. ಓಕೆ, ಇತ್ತೀಚೆಗೆ ರೇವ್ ಪಾರ್ಟಿ ನಡೆದದ್ದು ಎಲ್ಲಿ ಅಂತ ನಾವು ಕೇಳಿದ್ವಿ, ನೀವು ಹೇಳಿದಂತ ಉತ್ತರ ಬಿ ಉಡುಪಿ. ನಿಮ್ಮ ಉತ್ತರ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಅಂದ್ರೆ ಉತ್ತರ ಸರಿ ಇರಲೇಬೇಕಲ್ವಾ? ಹೌದು ಮೇಡಮ್. ಹಾಗಾದ್ರೆ ನ್ಯೂಸ್ ಸಖತ್ ನೋಡ್ತಾ ಇರ್ತೀರಿ? ಹೌದು ಮೇಡಮ್, ನ್ಯೂಸ್ ನೋಡೋದ್ರಿಂದ ನಾಲೆಜ್ ಜಾಸ್ತಿ ಆಗುತ್ತೆ ಮೇಡಮ್. ಒಂದ್ ದಿನ ಅಟ್ಲೀಸ್ಟ್ ಒಂದ್ 2 hours ಆದ್ರೆ ನ್ಯೂಸ್ ನೋಡ್ಬೇಕು. ವಂಡರ್ಫುಲ್. ಆ ನ್ಯೂಸ್ ನೋಡಿದ್ದಂತ ನಿಮ್ಮ ಬುದ್ಧಿಮತ್ತೆಯನ್ನ ಓರೆಗಚ್ಚುವಂತ ಕೆಲಸ ಈ ಲಕ್ಷ್ಮತಿದು. ಹೌದು ಮೇಡಮ್. ಓಕೆ ಅನ್ಸರ್, ಈಗ ನಾಲ್ಕನೇ ಪ್ರಶ್ನೆ ಕೇಳ್ತಾ ಇದೀನಿ. ಈ ಪ್ರಶ್ನೆಗೆ ನೀವೇನಾದ್ರೂ ಸರಿಯಾಗಿ ಉತ್ತರ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಡಬಲ್ ಆಗ್ತಾ ಹೋಗುತ್ತೆ. ಸೊ ಕೇರ್ಫುಲ್. ನಿಮ್ಮ ನಾಲ್ಕನೇ ಪ್ರಶ್ನೆ ಆನ್ಸರ್, ದ್ರವರೂಪದ ಬಂಗಾರ ಅಂದ್ರೆ ಯಾವುದು? ಎ ಅಪರಂಜಿ, ಬಿ ಪೆಟ್ರೋಲ್, ಸಿ ಡೀಸೆಲ್, ಡಿ ಸೀಮೆ ಎಣ್ಣೆ. ದ್ರವರೂಪದ ಬಂಗಾರ ಅಂದ್ರೆ ಯಾವುದು? ನಿಮ್ಮ ಸಮಯ ಈಗ ಶುರು. ದ್ರವರೂಪದ ಬಂಗಾರ, ಅಪರಂಜಿ, ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ. ನಾಲ್ಕಿದೆ, ಯಾವ್ದು ಅನ್ಸುತ್ತೆ?
ಯೋಚನೆ ಮಾಡಿ 8 ಸೆಕೆಂಡ್ ಬಾಕಿ ಇದೆ. ಎ ಮತ್ತು ಬಿ ನಲ್ಲಿ ಕನ್ಫ್ಯೂಸ್ ಮೇಡಂ. ಬೇಗ ಹೇಳಿ 4 ಸೆಕೆಂಡ್ ಬಾಕಿ. ಅಪ್ಪರಂಜಿ ಏ ಮೇಡಂ ಏ. ಅಪ್ಪರಂಜಿ. ಹೌದು ಮೇಡಂ. ನಿಮ್ಮ ಸಮಯ ಕೂಡ ಮುಗಿತಾ ಇದೆ. ಮುಗಿತು. ಓಕೆ ನೀವು ಹೇಳಿದಂತ ಉತ್ತರ ಏ ಅಪ್ಪರಂಜಿ. ನಿಮ್ಮ ಉತ್ತರ ಉತ್ತರ ಆನ್ಸರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಿಮ್ಮ ಉತ್ತರ ತಪ್ಪು. ಓ ಪೆಟ್ರಾ. ಓಕೆ ಮೇಡಂ. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ರಿ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮೊಂದಿಗೆ ರಿಜಿಸ್ಟರ್ ಮಾಡ್ಕೊಂಡ್ರಿ. ಕಂಗ್ರಾಚುಲೇಷನ್ಸ್. ಮೂರು ಪ್ರಶ್ನೆಗೆ ಉತ್ತರ ಸರಿಯಾಗಿ ಹೇಳಿದಿರಿ. ಈ ಪ್ರಶ್ನೆ ವೀಕ್ಷಕರೇ ನಿಮಗೆ ಅಂದ್ರೆ ಎಸ್ಎಂಎಸ್ ರೌಂಡ್ ಗೆ ಹೋಗ್ತಾ ಇದೆ. ಹಾಗಾಗಿ ಎಸ್ಎಂಎಸ್ ರೌಂಡ್ ಗೆ ಈ ಪ್ರಶ್ನೆ ಮತ್ತೊಮ್ಮೆ. ದ್ರವರೂಪದ ಬಂಗಾರ ಅಂದ್ರೆ ಯಾವುದು? ಆಯ್ಕೆಗಳು ಎ ಅಪರಂಜಿ, ಬಿ ಪೆಟ್ರೋಲ್, ಸಿ ಡೀಸೆಲ್, ಡಿ ಸೀಮೆ ಎಣ್ಣೆ. ಎಸ್ಎಂಎಸ್ ಮಾಡುವಂತಹ ವಿಧಾನ ಎಲ್ಯುಸಿಕೆ ಲಕ್ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಮೂರನೇ ಪ್ರಶ್ನೆ ಸ್ಪೇಸ್ ಕೊಟ್ಟು ಎ ಬಿ ಸಿ ಡಿ ನಿಮ್ಮ ಉತ್ತರ ಯಾವುದಿದೆಯೋ ಅದನ್ನು ಟೈಪ್ ಮಾಡಿ 9901778080 ಈ ನಂಬರ್ಗೆ ಎಸ್ಎಂಎಸ್ ಮಾಡಿ. ಆನ್ಸರ್ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ರು. ಸ್ವಲ್ಪ ಎಲ್ಲೋ ಎಡವಟ್ ಆಯ್ತು ಅಂತ ಅನ್ಸುತ್ತೆ. ಹಾಗಿದ್ರೆ ಮುಂದಿನ ಕರೆ ಯಾರಿಗೆ ಹೋಗುತ್ತೆ? ಇನ್ ಯಾರ್ಯಾರಿಗೆ ನಾವು ಪ್ರಶ್ನೆಗಳನ್ನ ಕೇಳೋದು ಇರುತ್ತೆ? ಅದೃಷ್ಟ ಯಾರ ಕೈಗೂಡುತ್ತೆ ನೋಡೋಣ ಒಂದು ಪುಟ್ಟ ಬ್ರೇಕ್ ನಂತರ.